ಮೋನಿ ಇದು ವ್ಯವಹಾರಗಳಲ್ಲ ಭಾವನೆಗಳ ಆಯ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕ್ಷಮಾ ಭರತ್ವಾಜ್ ವೀಕ್ಷಕರೇ ದೊಡ್ಡವರು ಹೇಳ್ತಾರೆ ಮದುವೆಗಳು ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತ ಇನ್ನೊಂದು ಮಾತು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಅಂದ್ರೆ ಅಷ್ಟು ಕಷ್ಟ ಮದುವೆ ಅನ್ನೋದು ಅಂತ ಹೇಳಿದ್ರೆ ಅಂದ್ರೆ ಮದುವೆ ಆಗೋದು ಈಜಿ ಆದ್ರೆ ಸೂಕ್ತ ಸಂಗಾತಿಯನ್ನ ಹುಡುಕೋದೇ ತುಂಬಾ ಕಷ್ಟ ಇತ್ತೀಚಿನ ದಿನಮಾನಗಳಲ್ಲಿ ಹೀಗಾಗಿ ಸೂಕ್ತ ಸಂಗಾತಿಯನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ನಿಮ್ಮ ಕ್ರೈಟೀರಿಯಗಳು ಯಾವ ರೀತಿ ಇರುತ್ತೆ ಎಲ್ಲಾ ಕ್ರೈಟೀರಿಯಗಳಿಗೆ ಮ್ಯಾಚ್ ಆಗುವಂತ ಸೂಕ್ತ ಸಂಗಾತಿಯನ್ನ ಹುಡುಕೋದು ಹೇಗೆ ದೊಡ್ಡವರಿಗೂ ತಲೆನೋವು ನಮಗೂ ಕೂಡ ತಲೆನೋವು ಹೀಗಾಗಿ ಈ ಒಂದು ಟೆನ್ಷನ್ ಅನ್ನು ಬಿಟ್ಟು ಬಿಡಿ ಸ್ವರ್ಗದಲ್ಲಿ ಅಲ್ಲ ಈ ಒಂದು ಸೈಟ್ ಅಲ್ಲಿ ನಿಮ್ಮ ಒಂದು ಮದುವೆ ನಿಶ್ಚಯ ಆಗುತ್ತೆ ಹಾಗಾದ್ರೆ ಆ ಸೈಟ್ ಯಾವುದು ಇದುವೇ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಯಾಗಿ ಭಾಗಿಯಾಗಿದ್ದಾರೆ ಅದರ ಪ್ರತಿನಿಧಿ ಸೌಮ್ಯ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಕೆ ನಾನಾಗ್ಲೇ ಹೇಳ್ತಾ ಇದ್ದೆ ಸ್ವರ್ಗದಲ್ಲಿ ಮದುವೆಗಳು ನಿಶ್ಚಯ ಆಗಿರುತ್ತೆ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವರ್ಗದಲ್ಲಿ ನಿಶ್ಚಯ ಆಗಿರೋದಲ್ಲ ಸೈಟ್ಗಳಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳಿ ಆದ್ರೆ ನಿಮ್ಮ ಕಂಪನಿ ವಿಶೇಷತೆ ಏನು ಸಾಕಷ್ಟು ಸೈಟ್ಸ್ ಗಳಿವೆ ಸಾಕಷ್ಟು ವೆಬ್ಸೈಟ್ಸ್ ಗಳಲ್ಲಿ ಹುಡುಕಾಡ್ತಾನೆ ಇರ್ತಾರೆ ತಡ್ಕಾಡ್ತಾನೆ ಇರ್ತಾರೆ ಸೂಕ್ತ ಸಂಗಾತಿ ಸಿಗೋದೆ ಕಷ್ಟ ಇಂಥದ್ರಲ್ಲಿ ನಿಮ್ಮ ಸೈಟ್ ನ ಒಂದು ಅಥವಾ ನಿಮ್ಮ ಕಂಪನಿಯ ಬಗ್ಗೆ ಸ್ವಲ್ಪ ಇದು ಕೊಡ್ಬೋದಾ ಖಂಡಿತವಾಗ್ಲೂ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ ಹೆಸರು ಹೇಳ್ದಂಗೆ ನಮ್ಮಲ್ಲಿ ರಿಜಿಸ್ಟರ್ ಆಗಿರೋರು ಖಂಡಿತವಾಗ್ಲೂ ಜೋಡಿ ನಂಬರ್ 1 ಆಗೇ ಆಗ್ತಾರೆ ಅದ್ರಲ್ಲಿ ಡೌಟ್ ಇಲ್ಲ ಸೊ ನಮ್ಮ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ ಕಂಪನಿ ಸುಮಾರು 4-5 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ ಬೆಂಗಳೂರಿನಲ್ಲೇ ಇದೆ ನಮ್ಮ ಕಂಪನಿ ಇನ್ನು ನಮ್ಮಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಅಂದ್ರೆ ಹೆಣ್ಮಕ್ಳಿಗೆ ಸಂಪೂರ್ಣವಾಗಿ ಉಚಿತ ಇದೆ ಫ್ರೀ ರಿಜಿಸ್ಟ್ರೇಷನ್ ಅದ್ರ ಜೊತೆಗೆ ಹುಡುಗರಿಗೂ ಫ್ರೀ ರಿಜಿಸ್ಟ್ರೇಷನ್ ಅವ್ರಿಗೆ ಆಫ್ಟರ್ ದಟ್ ಅಂದ್ರೆ ಮ್ಯಾಚಿಂಗ್ ಸಿಗ್ತಾ ಇದ್ರೆ ಅನ್ನೋವಾಗ ಸರ್ವಿಸ್ ಚಾರ್ಜಸ್ ಅಂತ ಇರುತ್ತೆ ಇನ್ನು ಕಂಪನಿಯಲ್ಲಿ ತುಂಬಾ ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಹೇಳ್ದಂಗೆ ಬೇರೆ ಮ್ಯಾಟ್ರಿಮೋನೀಸ್ ತುಂಬಾ ಇದಾವೆ ನಿಮ್ ಮ್ಯಾಟ್ರಿಮೋನಿ ಏನ್ ವಿಶೇಷ ಅಂತ ಕೇಳಿದ್ರಿ ನಿಮ್ಗೆ ಗೊತ್ತಿರೋ ಹಂಗೆ ನಾರ್ಮಲಿ ಬೇರೆ ಮ್ಯಾಟ್ರಿಮೋನೀಸ್ ಅಲ್ಲಿ ಅಂದ್ರೆ ವೆಬ್ಸೈಟ್ ಹೋಗ್ಬೇಕಾಗಿರುತ್ತೆ ಆನ್ಲೈನ್ ಯೂಸರ್ಸ್ ಇರ್ತಾರೆ ಅಥವಾ ಅವ್ರು ಹೋಗಿ ಬ್ರೋಕರ್ಸ್ ನ ಮೀಟ್ ಮಾಡ್ಬೇಕು ಅದು ಇದು ಅಂತ ತುಂಬಾ ಇರುತ್ತೆ ಬಟ್ ನಮ್ಮ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿಯಲ್ಲಿ ಏನಪ್ಪಾ ಅಂತಂದ್ರೆ ಕಾಲರ್ಸ್ ಅಂದ್ರೆ ಯಾರು ಪ್ರೊಫೈಲ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೋ ಅವರು ಡೈರೆಕ್ಟ್ ಕಂಪನಿಗೆ ಕಾಲ್ ಮಾಡ್ತಾರೆ ಸೊ ಅವರು ಕಾಲ್ ಅಲ್ಲೇನೆ ಅವರ ಡೀಟೇಲ್ಸ್ ಎಲ್ಲಾನು ಹೇಳಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಅಲ್ಲಿ ಹೋಗ್ಬೇಕು ಅಲ್ಲಿ ಏನೇನು ತಿಳ್ಕೋಬೇಕು ಬ್ರೋಕರ್ಸ್ ನ ಮೀಟ್ ಮಾಡ್ಬೇಕು ವಿಚಾರಿಸ್ಬೇಕು ಓಡಾಡ್ಬೇಕು ಎಷ್ಟು ಖರ್ಚು ಮಾಡ್ಬೇಕು ಅನ್ನೋ ಯೋಚನೆ ಎಲ್ಲ ಬಿಟ್ಟು ಕೂತ್ ಜಾಗದಲ್ಲೇ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು ನಮ್ಮ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿಯಲ್ಲಿ ಅವ್ರಿಗೆ ತಕ್ಕಂತಹ ವಧು ಅಥವಾ ವರ ಸಿಗ್ತಾರೆ ಖಂಡಿತವಾಗ್ಲೂ ಈಗ ನೀವು ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ನೀವು ಕೆಲಸ ಮಾಡ್ತಾ ಇದ್ರ ಅಂತ ಯಾವತ್ತಾದ್ರೂ ಯಾವ್ದಾದ್ರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿರುವಂತವ್ರು ನಿಮ್ಮ ಹತ್ರ ಬಂದಿದ್ರು ಅಂದ್ರೆ ನನ್ ಮಗಳಿಗೆ ಹುಡುಕಾಡೋದು ತುಂಬಾ ಕಷ್ಟ ಆಗಿದೆ ನನ್ ಮಗನಿಗೆ ಸೂಕ್ತ ವಧುನೇ ಸಿಗ್ತಾ ಇಲ್ಲ ಇದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಹೇಗಪ್ಪ ಮದುವೆ ಮಾಡಿಸೋದು ಅಂತ ಅವರ ಪ್ರಾಬ್ಲಮ್ಸ್ ಗೆ ಯಾವ ರೀತಿ ಸೊಲ್ಯೂಷನ್ ಕೊಡ್ತಾ ಇದ್ದೀರಿ ಹೌದು ಖಂಡಿತ ನೀವು ಹೇಳಿದ್ದು ಒಳ್ಳೆ ಕ್ವೆಶನ್ ಯಾಕೆ ಅಂದ್ರೆ ತುಂಬಾ ಜನ ಹೇಳ್ಕೊಳ್ತಾರೆ ನಮ್ಮ ಹತ್ರ ಸುಮಾರು 10 ವರ್ಷದಿಂದ ಹುಡುಕ್ತಾ ಇದೀವಿ ನಮಗ್ ಸಿಕ್ಕೇ ಇಲ್ಲ ಮೂಲತಃ ಅವರು ಮಂಗಳೂರಿನವ್ರು ಆಗಿರ್ಬೋದು ಅಥವಾ ಮೈಸೂರಿನವ್ರು ಆಗಿರ್ಬೋದು ಹೇಳಿಕ್ ಬರಲ್ಲ ಬಟ್ ಅವರೆಲ್ಲ ಹೆಂಗಾಗಿರುತ್ತೆ ಅಂದ್ರೆ ಅವ್ರ ಅವ್ರವ್ರದೇ ಮ್ಯಾಟ್ರಿಮ್ ಅಂದ್ರೆ ಇವಾಗ ಒಕ್ಕಲಿಗ ಅಂತಂದ್ರೆ ಅವ್ರ ಅವ್ರದ್ದೇ ಇದ್ರಲ್ಲಿ ಆಗಿರ್ತಾರೆ ಅವ್ರಿಗೆ ಗೊತ್ತೇ ಇರಲ್ಲ ಬೆಂಗಳೂರಲ್ಲಿ ಅವ್ರಿಗೆ ಸೂಟ್ ಆಗೋ ತರ ಹುಡುಗ ಇದ್ದಾನೆ ಅಂತ ಸೊ ನಮ್ಮ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ ಆಲ್ ಓವರ್ ಕರ್ನಾಟಕ ಅಲ್ಲಿ ವರ್ಕ್ ಮಾಡ್ತಾ ಇದೆ ಸೊ ಮೂಲೆ ಮೂಲೆ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಇರುವಂತಹ ಪ್ರತಿಯೊಂದು ಪ್ರೊಫೈಲ್ಸ್ ಗಳು ನಮ್ಮ ಹತ್ರ ಬಂದಿರತ್ತೆ ಸೊ ದಟ್ ಅವರ ಪ್ರಿಫರೆನ್ಸಸ್ ಏನಿರುತ್ತೆ ಲೈಕ್ ಇವಾಗ ಮಂಗಳೂರು ಅವರು ಅಂತ ನಾನು ಏನ್ ಹೇಳಿದೆ ಅವ್ರಿಗೆ ಬೆಂಗಳೂರಲ್ಲಿ ಇರೋರು ಅಡ್ಜಸ್ಟ್ ಆಗಬಹುದು ಸೊ ಅಂತ ಪ್ರೊಫೈಲ್ಸ್ ಅವ್ರಿಗೆ ಸಿಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಅವ್ರ ಜೋಡಿ ನಂಬರ್ 1 ಮ್ಯಾಟ್ರಿಮೋನಿ ರಿಜಿಸ್ಟರ್ ಮಾಡ್ಕೊಳ್ಳಬೇಕಾಗುತ್ತೆ ಸೊ ಆ ತರ ಪ್ರಾಬ್ಲಮ್ಸ್ ಫೇಸ್ ಮಾಡೋಕೆ ಖಂಡಿತವಾಗ್ಲೂ ನಮಗೆ ಸೊಲ್ಯೂಷನ್ ಸಿಕ್ಕುತ್ತೆ ಯಾಕೆಂದ್ರೆ ಸಾಮಾನ್ಯವಾಗಿ ಸ್ವಾಮಿ ಅವರು ನಾವು ಹೇಳ್ತೀವಿ ವೆಬ್ಸೈಟ್ಸ್ ಗಳು ಅದರಲ್ಲೂ ಕೂಡ ಮ್ಯಾಟ್ರಿಮೋನಿ ವೆಬ್ಸೈಟ್ಸ್ ಎಲ್ಲ ಹಣ ಸುಲಿತಾರೆ ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಸ್ಪೆಷಾಲಿಟಿ ಕೇಳ್ಪಟ್ಟೆ ನೀವು ಹುಡುಗರಿಗೆ ಫೀಸ್ ತಗೊಳ್ಳೋದಿಲ್ಲ ಜೊತೆ ಹುಡುಗರಿಗೆ ಎಲ್ಲರೂ ಸೆಟ್ ಆದ ನಂತರ ನಾವು ಫೀಸ್ ತಗೋತೀವಿ ಅದು ಮಿನಿಮಲ್ ಅಂತ ಹೇಳಿ ಸೊ ಆ ಒಂದು ಕಾನ್ಸೆಪ್ಟ್ ಯಾವ ರೀತಿ ನಿಮ್ ತಲೆಯಲ್ಲಿ ಇದಾಯ್ತು ಖಂಡಿತ ಮೂಲತಃ ಹೆಂಗೆ ಕಂಪ್ನಿಯಲ್ಲಿ ಹೆಣ್ಮಕ್ಳಿಗೋಸ್ಕರ ಅಂತಾನೆ ಇದು ಒಂಥರ ವಿಶೇಷ ಸೌಲಭ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಗೆ ತಿಳಿದಿರೋ ಪ್ರಕಾರ ಒಂದ್ ಸೋಷಿಯಲ್ ಸರ್ವಿಸ್ ನಮ್ ಕಡೆಯಿಂದ ಹೋಗಿ ಎಲ್ಲಾರ್ಗು ಮಾಡಕ್ ಆಗುತ್ತೋ ಇಲ್ವೋ ಬಟ್ ಹೆಣ್ಮಕ್ಳಿಗೆ ನೀವೇ ನೋಡಿರ್ತೀರಾ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಬ್ರೋಕರ್ಸ್ ಗಳಿಗೆ ಅಂತಾನೆ ಕೊಟ್ಟು ಕೊಟ್ಟು ಸಾಕಾಗಿ ಹೋಗಿದೆ ಅಂತ ಹೇಳ್ತಾರೆ ಇನ್ನು ಒಂದಷ್ಟು ಮ್ಯಾಟ್ರಿಮೋನೀಸ್ ಅಲ್ಲಿ ರಿಜಿಸ್ಟ್ರೇಷನ್ ಗೆ ಅಂತ ಒಂದಷ್ಟು ಸಾವಿರಗಳನ್ನ ಕಟ್ಟಬೇಕು ಅಂತ ಇರುತ್ತೆ ಅದಾದ್ಮೇಲೆ ಈ ತರ ಒಂದ್ ಹುಡುಗ ಸಿಗ್ತಾ ಇದ್ದಾನಮ್ಮ ಅಂತ ಅದಕ್ಕೆ ಒಂದಷ್ಟು ಹಣಗಳನ್ನ ಕಟ್ಟಿಸ್ಕೊಳ್ತಾ ಇರ್ತಾರೆ ಈ ತರ ತುಂಬಾ ಪ್ರಾಬ್ಲಮ್ಸ್ ನಾವು ಕೇಳಿ ಕೇಳಿ ಯಾಕೆ ನಮ್ ಕಡೆಯಿಂದ ಒಂದಷ್ಟು ಹೆಣ್ಮಕ್ಳಿಗೆ ಸಹಾಯ ಆಗಬಾರ್ದು ಖಂಡಿತವಾಗ್ಲೂ ತಗೊಂಡಿದ್ದೀವಿ ಸೊ ಹೆಣ್ಮಕ್ಳಿಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ನಮ್ಮಲ್ಲಿ ನಾಟ್ ಇವನ್ ರಿಜಿಸ್ಟ್ರೇಷನ್ ಅವ್ರಿಗೆ ಸೂಟ್ ಆಗೋ ತರ ಪ್ರೊಫೈಲ್ ಸಿಗ್ತಾ ಇದೆ ಅನ್ನೋವರೆಗೂ ಹೆಣ್ಮಕ್ಳಿಗೆ ಯಾವುದೇ ರೀತಿ ಚಾರ್ಜಸ್ ನಾವು ತಗೊಳಲ್ಲ ಫ್ರೀ ಈಗ ನೀವ್ ಹೇಳ್ತಾ ಇದ್ರಿ ರಾಜ್ಯದ ಮೂಲೆ ಮೂಲೆಯಲ್ಲೂ ನಿಮ್ಮ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅಂತ ಆದ್ರೆ
ಹಳ್ಳಿ ಹಳ್ಳಿಯ ಜನಕ್ಕೆ ಗೊತ್ತಿರೋದಿಲ್ಲ, ಕಂಪ್ಯೂಟರ್ ಗೊತ್ತಿರೋದಿಲ್ಲ, ವೆಬ್ಸೈಟ್ ಅಂದ್ರೆ ಏನಂತಾನೆ ಗೊತ್ತಿರೋದಿಲ್ಲ. ವೆಬ್ಸೈಟ್ ತ್ರೂ ನಾವು ಹುಡುಗನ್ನ ಹುಡುಕಬಹುದಾ ಅನ್ನುವಂಥದ್ದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಇಂಥದ್ರಲ್ಲಿ ಅವರಿಗೆ ಅರಿವನ್ನು ಮೂಡಿಸುವಂತ ಕೆಲಸ ಯಾವ ರೀತಿ ಮಾಡಿ? ಖಂಡಿತ, ನಮ್ಮ ಕಂಪ್ನಿ ತುಂಬಾ ಸ್ಪೆಷಲ್ ಯಾಕೆ ಅಂತಂದ್ರೆ ಈ ಪಾಯಿಂಟ್ ಗೆನೆ. ನಿಮ್ಗೆ ಗೊತ್ತಿದೆ ಆನ್ಲೈನ್ ಯೂಸರ್ಸ್ ಇವಾಗ ತುಂಬಾ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇದ್ದಾರೆ, ಅದ್ರ ಜೊತೆಗೆ ಹಳ್ಳಿಯವ್ರಿಗೆ ಇದ್ರ ನಾಲೆಜ್ ತುಂಬಾ ಕಡಿಮೆ. ಹೇಗೆ ಅಂತಂದ್ರೆ, ಇವಾಗ ನೀವು ವೆಬ್ಸೈಟ್ ಹೋಗಿ ಮಾಡ್ಬೇಕು ಅಂತಂದ್ರೆ ಕಂಪ್ಯೂಟರ್ ಬೇಕು, ಅವರು ಆನ್ಲೈನ್ ಹೋಗ್ಬೇಕು ಅಥವಾ ಸೈಬರ್ ಹೋಗ್ಬೇಕು ಅಥವಾ ಮನೆ ಬಿಟ್ಟು ಇನ್ನೆಲ್ಲೋ ಹೋಗಿ ಹುಡುಕಿ ಗೊತ್ತಿರೋ ಅಂತವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಸೊ ಈ ತರ ಎಲ್ಲಾ ಪ್ರಾಬ್ಲಮ್ ಯಾರ್ ಫೇಸ್ ಮಾಡ್ತಾ ಇರ್ತಾರೆ ಅಂತ ತಂದೆ ತಾಯಿ ಅಥವಾ ಪೇರೆಂಟ್ಸ್ ಯಾರು ಇರ್ತಾರೆ ಹಳ್ಳಿಯವ್ರಿಗೆ ಅಂತಾರೆ. ಸ್ಪೆಷಲಿ ನಮ್ಮ ಕಂಪ್ನಿಯಲ್ಲಿ ವಿಶೇಷ ಏನಂದ್ರೆ, ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡು ಒಂದ್ ಫೋನ್ ತಗೊಂಡು ನಮ್ಮ ಕಂಪ್ನಿ ನಂಬರ್ ಏನ್ ಡಿಸ್ಪ್ಲೇ ಬರ್ತಾ ಇದೆ ಅಲ್ವಾ, ಆ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಅವ್ರ ಹತ್ರ ಮಾತಾಡ್ತಾರೆ. ಸೊ ನಿಮ್ಗೆ ನಿಮ್ಮ ಮಗನ್ಗೆ ಅಥವಾ ಮಗಳು ಯಾರಿಗೆ ಆಗಿರ್ಬೋದು, ನೀವು ಹುಡುಗ ಅಥವಾ ಹುಡುಗಿ ಹುಡುಕ್ತಾ ಇದ್ದೀರಾ ಅಂತಂದ್ರೆ, ಅವರ ಡೀಟೇಲ್ಸ್ ಅನ್ನ ನೀವು ತ್ರೂ ಫೋನ್ ಅಲ್ಲೇ ಕೊಟ್ಟರೆ ಸಾಕು. ಅವ್ರು ನಮ್ಮ ಆಫೀಸ್ ಗೆ ಬರಬೇಕು, ಫೋಟೋ ತಂದು ಕೊಡ್ಬೇಕು, ಮ್ಯಾಚಿಂಗ್ ನೋಡಕ್ ಬರಬೇಕು, ಮತ್ತೆ ಅಲ್ಲಿ ಹೋಗ್ಬೇಕು, ಅಷ್ಟು ಯಾವುದೇ ಟೆನ್ಷನ್ ತಗೊಳ್ದೆ ಫೋನ್ ಅಲ್ಲೇನೆ. ವೆಬ್ಸೈಟ್ ಬೇಡ, ಕಂಪ್ಯೂಟರ್ ಬೇಡ, ಅಥವಾ ಎಲ್ಲೋ ಹೋಗ್ಬೇಕು, ಜೋಡಿ ನಂಬರ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಗೆ ಒಪ್ಪುವಂತ ಹುಡುಗ ಅಥವಾ ಹುಡುಗಿನ ಆರಿಸ್ಕೊಳ್ಳಿ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಹಾಸನದಿಂದ ಸುಲೋಚನಾ ಕರೆ ಮಾಡ್ತಾರೆ. ನಮಸ್ಕಾರ ಸುಲೋಚನಾ ಅವರಿಗೆ. ನಮಸ್ತೆ ಮೇಡಮ್. ಓಕೆ, ನಮ್ ಜೊತೆ ಸೌಮ್ಯ ಅವ್ರು ಇದ್ದಾರೆ, ಜೋಡಿ ನಂಬರ್ ಪ್ರತಿನಿಧಿ, ಮಾತಾಡ್ಬೋದೀಗ. ಆಯ್ತು, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾವು ನಮ್ಗೆ ಒಂದ್ ಹುಡುಗ ಒಂದ್ ಹುಡುಗಿ ಎರಡು ಬೇಕು. ಓಕೆ, ಅದಕ್ಕೆ ನೀವು ಅದು ಈಗ ಹೇಳ್ತಾ ಇದ್ದೀರಾ ಫೀಸಸ್ ಏನು ತಗೊಳ್ಳಲ್ಲ ಅಂತ. ಹೌದು, ನಿಮ್ಗೆ ಕೆಳಗಡೆ ಅಡ್ರೆಸ್ ಬರ್ತಾ ಇದೆಯಲ್ಲ, ಆ ಪ್ರಕಾರದಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತಾ, ಎಷ್ಟು ದಿವಸದಲ್ಲಿ ಮಾಡಿಸ್ಕೊಡ್ತೀರಾ ಅಂತ ಕೇಳೋಣ. ಖಂಡಿತ ಮೇಡಮ್, ನಿಮ್ಮ ಫಸ್ಟ್ ಕ್ವೆಶನ್ ನೀವು ಹೇಳಿದ್ದು ಹುಡುಗ ಮತ್ತೆ ಹುಡುಗಿ ಇಬ್ರಿಗೂ ಹುಡುಕ್ತಾ ಇದೀನಿ ಅಂತ ಹೇಳಿದ್ರಿ. ಸೊ ಯಾವ ತರ ಪ್ರೊಫೈಲ್ ಹುಡುಕ್ತಾ ಇದ್ದೀರಾ ನೀವು? ನಮ್ಮಲ್ಲಿ ಮಗಳು ಎಂಟೆಕ್ ಮಾಡಿದ್ದಾಳೆ, ಮಗ ಇಂಜಿನಿಯರಿಂಗ್ ಮಾಡಿದ್ದಾನೆ. ಓಕೆ ಓಕೆ, ಆ ಪ್ರಕಾರದಲ್ಲಿ ನಮಗೂ ಒಂದು ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಬೇಕಾಗಿತ್ತು. ಖಂಡಿತ, ಒಂದು ಕ್ಲಾರಿಟಿ ಏನಪ್ಪ ಅಂದ್ರೆ, ಹೆಣ್ಮಕ್ಳಿಗೆ ನಮ್ಮಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲಮ್ಮ. ಅದ್ರ ಜೊತೆಗೆ ಏನ್ ನೀವು ಹೇಳಿದ್ರಿ ಎಲ್ಲ, ಅಡ್ರೆಸ್ ಬರ್ತಾ ಇದೆ, ನಾವ್ ಹೇಗ್ ಕಾಂಟ್ಯಾಕ್ಟ್ ಮಾಡ್ಬೇಕು, ಅಲ್ಲಿಗೆ ಬರ್ಬೇಕಾ, ಸೊ ಇದೆಲ್ಲ ಟೆನ್ಷನ್ಸ್ ಬಿಟ್ಟು ಹಾಕಿ ನಮ್ಮ ಡಿಸ್ಪ್ಲೇ ನಂಬರ್ಸ್ ಏನ್ ಬರ್ತಾ ಇದೆ ಅಲ್ವಾ, ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿದು, ಅಲ್ಲಿ ನೀವು ನಮ್ಮ ಕಂಪನಿಗೆ ಕಾಲ್ ಮಾಡಿದ್ರೆ ನಮ್ಮ ಎಕ್ಸಿಕ್ಯೂಟಿವ್ ನಿಮ್ಮ ಹತ್ರ ಮಾತಾಡ್ತಾರೆ. ಓಕೆನಾ? ನಿಮ್ಮ ಮಗಳಿಗೆ ಯಾವ ತರ ಹುಡುಗ ಬೇಕು ಅಥವಾ ನಿಮ್ ಹುಡುಗನ್ಗೆ ಯಾವ ತರ ಹುಡುಗಿ ಬೇಕು, ಅದ್ರ ಡೀಟೇಲ್ ಅನ್ನ ಅವ್ರು ತಗೊಳ್ತಾರೆ. ಅವರಿಗೆ ನೀವು ಡೀಟೇಲ್ ಹೇಳಿದ್ರೆ ಅವರಿಗೆ ತಕ್ಕಂತ ಹುಡುಗ ಅಥವಾ ಹುಡುಗಿಯನ್ನ ನಮ್ಮ ಕಂಪನಿ ಕಡೆಯಿಂದ ನಿಮಗೆ ಮತ್ತೆ ಕಾಲ್ ಮಾಡಿ ಹೇಳ್ತಾರೆ ಈ ತರ ಮ್ಯಾಚಿಂಗ್ಸ್ ಇದೆ ಅಂತ. ಸೊ ನೀವು ನಮ್ಮ ಆಫೀಸ್ಗೆ ಬಂದು ನೋಡಿ ಮಾಡ್ಬೇಕು ಅನ್ನೋ, ಇವಾಗ ಮೇಡಮ್ ಹೇಳ್ದಂಗೆ ವೆಬ್ಸೈಟ್ ಯೂಸ್ ಮಾಡ್ತಿರೋ ಅಥವಾ ತುಂಬಾ ದೂರ ದೂರಗಳಿಂದ ಎಲ್ಲ ಕಾಲ್ ಮಾಡ್ತಿರ್ತಾರೆ, ಅವ್ರಿಗೆಲ್ಲ ಬರೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆ ತರದ ಯಾವ್ದು ಪ್ರಾಬ್ಲಮ್ ಆಗ್ಬಾರ್ದು ಅಂತಾನೆ ಇದೊಂದು ಎಕ್ಸ್ಟ್ರಾ ವಿಶೇಷ ಸೌಲಭ್ಯ ಅಂತ ನಾ ಏನ್ ಹೇಳಿದೆ ಅದನ್ನ ನಾವು ಕೊಡ್ತಾ ಇದೀವಿ. ಸೊ ನಿಮ್ಗೆ ಖಂಡಿತ ಎಂಟೆಕ್ ಅಂತ ಹೇಳಿದ್ರಿ, ಎಲ್ಲಾ ತರದ ಪ್ರೊಫೈಲ್ಗಳು ಖಂಡಿತ ನಮ್ಮಲ್ಲಿದ್ದಾವೆ. ಜಸ್ಟ್ ನಮ್ಮ ಕಂಪನಿ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಶೇರ್ ಮಾಡಿ, ನಿಮ್ಗೆ ಯಾವ ತರ ಹುಡುಗ ಅಥವಾ ಹುಡುಗಿ ಬೇಕು ಖಂಡಿತವಾಗ್ಲೂ ಹುಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ಸುಲೋಚನಾ ಅವರೇ. ನೋಡಿದ್ರಲ್ವಾ, ಇದರಲ್ಲಿ ಸಾಕಷ್ಟು ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಅಲ್ಲಿ ಕಂಪನಿಯ ವೆಬ್ಸೈಟ್ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ವೆಬ್ಸೈಟ್ ಗೆ ರೀಚ್ ಆಗೋಕ್ಕೆ ಸಾಧ್ಯ ಆಗದೇ ಇದ್ರೆ ನೇರವಾಗಿ ನಂಬರ್ ಗೆ ಕಾಲ್ ಮಾಡಬಹುದು. ಇವರ ಕಂಪನಿ ಎಕ್ಸಿಕ್ಯೂಟಿವ್ಸ್ ನಿಮಗೆ ಸಾಕಷ್ಟು ಸಲಹೆಗಳನ್ನ ಮಾಹಿತಿಗಳನ್ನ ಕೊಡ್ತಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸವಿತಾ ಹುಬ್ಬಳ್ಳಿಯಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರಿಗೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ನಮ್ ಜೊತೆ ಸೌಮ್ಯ ಅವರು ಇದ್ದಾರೆ, ನೀವು ನೇರವಾಗಿ ಪ್ರಶ್ನೆ ಕೇಳ್ಬೋದು ಈಗ. ನಮಸ್ಕಾರ, ಹೇಳಿ ಸವಿತಾ ಅವರೇ. ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಹೇಳಿಮ್ಮ. ನನ್ ಮಗಳು ಡಾಕ್ಟರ್ ಸ್ಟೂಡೆಂಟ್ ಇದ್ದಾರೆ. ಓಕೆ, ಹಲೋ ಹೇಳಿ. ಹೇಳಿ, ಕೇಳಿಸ್ತಾ ಇದೆ. ಹೇಳಿ. ಎಂಬಿಎಸ್ ಆಗಿದೆ, ಅದು ಫಸ್ಟ್ ಒನ್ ಇದು ಆಗಿದೆ. ಓಕೆ, ಅದಕ್ಕೆ ಒಂದು ವರ ಬೇಕಾಗಿದೆ, ಡಾಕ್ಟರ್ ಅವರು ಅಥವಾ ಇಂಜಿನಿಯರ್, ಅದಕ್ಕೆ ಒಳ್ಳೆಯವರು ಇರಬೇಕು. ಓಕೆ, ಸೊ ಮೂಲತಃ ನೀವು ಹುಬ್ಳಿ ಅವರು, ಯಾವ ತರ ಹುಡುಗನ್ ಹುಡುಕ್ತಾ ಇದ್ರೆ, ಆದ್ರೆ ಊರು ಯಾವ್ದಾದ್ರು ಪರವಾಗಿಲ್ಲ ಅಂತ, ಯಾವ ತರ ಹುಡುಗ ಎಕ್ಸ್ಪೆಕ್ಟೇಷನ್ ನಿಮ್ದು ಇರೋದು? ಇಲ್ಲ, ವೆಲ್ ಎಜುಕೇಟೆಡ್ ಇರ್ಬೋದು, ಯಾಕಂದ್ರೆ ನನ್ನ ಮಗಳು ಡಾಕ್ಟರ್ ಇದ್ದಾಳೆ, ಎಂ ಡಿ. ಹೌದು, ಸರಿಯಾಗಿರೋ ಹುಡುಗನೇ ಬೇಕಲ್ಲ. ಖಂಡಿತ 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 ಅಮ್ಮ, ಮೇಡಮ್ ಹೇಳ್ದಂಗೆ ಡಾಕ್ಟರ್ ಅಥವಾ ಇಂಜಿನಿಯರ್ಸ್ ಯಾವ ತರ ಪ್ರೊಫೈಲ್ಸ್ ಆದ್ರೂ ಪರವಾಗಿಲ್ಲ, ಹುಬ್ಳಿ ಅಂತ ಹೇಳಿದ್ರು. ಸೊ ಅವರು ಹೇಳ್ದಂಗೆ ಎಲ್ಲಿಯವರಾದ್ರೂ ಪರವಾಗಿಲ್ಲ, ವೆಲ್ ಎಜುಕೇಟೆಡ್ ಇರ್ಬೇಕು, ಮಗಳಿಗೆ ತಕ್ಕಂಗಿರುವಂತ ಹುಡುಗ ಬೇಕು ಅಂತ. ಸೊ ಅವ್ರ ಮಾತಲ್ಲೇ ಕೇಳ್ತಾ ಇದ್ರು, ಸಿಕ್ಕತ್ತಾ ಇಲ್ವಾ ಅಂತ ಒಂದು ಟೆನ್ಷನ್ ಅಲ್ಲೇ ಮಾತಾಡ್ತಾ ಇದ್ರು. ಖಂಡಿತ ಅಮ್ಮ, ಟೆನ್ಷನ್ ಇಟ್ಕೋಬೇಡಿ, ನಮ್ಮ ಜೋಡಿ ನಂಬರ್ ಒನ್ ಮ್ಯಾಟ್ರಿಮೋನಿ ನಂಬರ್ ಬರ್ತಾ ಇದೆ. ನೀವೇನ್ ಹೇಳಿದ್ರೆ ಇನ್ನೊಂದಷ್ಟು ಇನ್ ಡೀಟೇಲ್ ಆಗಿ ನಮ್ಗೆ ಹುಡುಗಿ ಡೀಟೇಲ್ ಗಳು ಬೇಕಾಗಿರುತ್ತೆ. ಡೈರೆಕ್ಟ್ ಆಗಿ ನಮ್ಮ ಕಂಪನಿ ನಂಬರ್ ಗೆ ಕಾಲ್ ಮಾಡಿ ಡೀಟೇಲ್ಸ್ ಹೇಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆ ಹುಡುಗ ಸಿಕ್ಕೇ ಸಿಗ್ತಾರೆ. ಓಕೆ, ಆಲ್ ದಿ ಬೆಸ್ಟ್ ಸವಿತಾ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಇನ್ನೊಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಸೌಮ್ಯ ಅವರೇ, ಇದುವರೆಗೆ ನಿಮ್ಮ ಕಂಪನಿ ಕಡೆಯಿಂದ ಎಷ್ಟು ಜನ ಹೆತ್ತವರ ಜವಾಬ್ದಾರಿಯನ್ನು ಇಳಿಸ್ಬಿಟ್ಟಿದ್ದೀರಿ? ವೆರಿ ಗುಡ್ ಕ್ವೆಶನ್. ಯಾಕಂದ್ರೆ ತುಂಬಾ ಜನ ನಮಗ್ ಬಂದಿರೋ ಫೀಡ್ಬ್ಯಾಕ್ ಗಳ ಪ್ರಕಾರ